ಬನ್ನಿರಿ, ನಮ್ಮೂರು ಗಂಗಾವತಿಗೆ ಹೋಗೋಣ, ಕೊಪ್ಪಳಕ್ಕೆ ಹೋಗೋಣ. ಲೆಟ್ಸ್ ಗೋ ಟು ಕೊಪ್ಪಳ. ಈ ಬಾರಿ ಗಂಗಾವತಿ ಕ್ಷೇತ್ರದಲ್ಲಿ ಯಾರಿಗೆ ಜನರ ಆಶೀರ್ವಾದ? ದಿನ ಬೆಳಗಾದರೆ ಗಂಗಾವತಿಯಲ್ಲಿ ಒಂದಿಲ್ಲ ಒಂದು ರಾಜಕೀಯ ಬೆಳವಣಿಗೆ. ಬಿಜೆಪಿಯಿಂದ ಹಾಲಿ ಶಾಸಕ ಪರಣ್ಣ ಮುನವಳ್ಳಿ ಸ್ಪರ್ಧೆ ಬಹುತೇಕ ಫಿಕ್ಸ್. ಇತ್ತ ಕಾಂಗ್ರೆಸ್ ಪಕ್ಷದಿಂದ ಇಕ್ಬಾಲ್ ಅನ್ಸಾರಿಗೆ ಟಿಕೆಟ್ ಕೊಡುವ ಸಾಧ್ಯತೆ. ಆಪ್ ಅಭ್ಯರ್ಥಿ ಶರಣಪ್ಪ ಸಜ್ಜಿಹೊಲ ಅವರಿಂದ ಭರ್ಜರಿ ಪೈಪೋಟಿ. ಗೇಮ್ ಚೇಂಜರ್ ಆಗ್ತಾರ ಮಾಜಿ ಸಚಿವ ಜನಾರ್ದನ ರೆಡ್ಡಿ? ಗೊತ್ತಿಲ್ಲ, ನಿಂತ್ಕಂಡ್ರೆ ನಿಂತ್ಕೊಳಕ್ ಬಿಡ್ತಾರ ಇಲ್ವೋ ಗೊತ್ತಿಲ್ಲ. ನಾವು ಆಗ್ತೀವಿ, ನಡ್ಕ ಬರ್ತದೆ ಅದು ಬರ್ತದೆ ಅವ್ರು ನಿಂತ್ಕೊಂಡ್ರೆ ಅಂತ. ಹೌದು, ಆಗ್ಬೋದು, ಬಟ್ ಒಂದು ಸೀಟ್ ತಗೊಳ್ತಾರ ಇಲ್ವೋ ಗೊತ್ತಿಲ್ಲ ನನಗೆ. ಗಂಗಾವತಿಯಲ್ಲಿ ಲಿಂಗಾಯತರ ವೋಟ್ ಬ್ಯಾಂಕ್ ಮೇಲೆ ರೆಡ್ಡಿ ಅವರು ಕಣ್ಣಿಟ್ಟಿದ್ದಾರೆ. ಕೆಲವರು ನಾಲ್ಕು ಸೀಟ್ ತಗೊಳ್ತಾರೆ ಅಂತ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಹೂ ಐ ಮೈ ಟು ಟಾಕ್. ಆದರೆ ಬಂದಿರುವ ಅನೇಕ ಕರೆಗಳು ಜನಾರ್ದನ ರೆಡ್ಡಿ ಅವರ ಪರ ಕರೆಗಳಾಗಿ ಬಂದವು ಅನ್ನೋದನ್ನು ಮರೀಬಾರದು. ಸೊ ಇಟ್ಸ್ ಎ ನೀವೇನಂತೀರಿ ಇದಕ್ಕೆ? ಟ್ರಯಾಂಗ್ಯುಲರ್ ಫೈಟ್ ಅಂತೀರಾ, ಏನಂತೀರಿ? ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇದಕ್ಕೆ ಆಲ್ಮೋಸ್ಟ್ ಸಿಮಿಲರ್ ಇದ್ದಾವೆ ನಿಮಗೆ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು. ಜೆ ಡಿ ಎಸ್ ಇಲ್ಲ, ಅವ್ರ ಪ್ರಬಲ ಇಲ್ಲ ಉತ್ತರ ಕರ್ನಾಟಕದಲ್ಲಿ. ಎಲ್ಲಿದೆ ನಿಮಗೆ? ಹಾಂ ಅಲ್ವಾ, ಮೈನಸ್ ಪ್ಲಸ್ ಕಡೆಗೆ ಬನ್ನಿ, ಪ್ಲಸ್ಗೆ ಹೋಗೋಣ ಅಲ್ಲ ಫಸ್ಟು. ಗಂಗಾವತಿಯಲ್ಲಿ ಪರಣ್ಣ ಮುನವಳ್ಳಿ ಒಳ್ಳೆ ಮನುಷ್ಯ ರೀ, ಪಾಪ ಜನಕ್ಕೆ ಸಿಗ್ತಾರೆ ಅಂತ ಜನರ ಜೊತೆ ಓಡಾಡ್ಕೊಂಡಿರ್ತಾರೆ. ಪಾಪ ಹೆಂಗಿದ್ರಿ ಅಂತ ಮಾತಾಡ್ಕೊಂಡಿರ್ತಾರೆ. ದೇಶ ಭಾಷೆ ವಿಚಾರದಲ್ಲಿ ಸಂಘಟನೆಗಳಿಗೆ ಬೆಂಬಲ ಕೊಡ್ತಾರೆ. ಶ್ರೀರಾಮ ಅಂಜನಾದ್ರಿ ಹೆಸರಲ್ಲಿ ಧರ್ಮ ರಾಜಕೀಯ ಮಾಡೋದು ಪ್ಲಸ್ಸು ಮೈನಸ್ ಎರಡು ಆಗ್ತದೆ ನೆನಪಿರಲಿ. ಸರ್ಕಾರದ ಪ್ರಮುಖ ಯೋಜನೆಗಳು ಜನರಿಗೆ ಮುಟ್ಟಿಸುವಲ್ಲಿ ವಿಫಲ. ಸುಮ್ಮನೆ ಓಡಾಡ್ಕೊಂಡಿರ್ತಾರೆ, ಕೆಲಸ ಮಾಡ್ತಾರೆ ಸಾರ್ ಅಂದ್ರೆ ಇಲ್ಲ ಅಂತಾರೆ ಅಂತ. ಕಾಂಗ್ರೆಸ್ ಒಳಜಗಳದ ಲಾಭ ರೆಡ್ಡಿ ಅವರಿಗೆ ಪ್ಲಸ್ ಆಗ್ಬೋದು ನಿಂತ್ಕಂಡ್ರೆ. ಬಿಜೆಪಿಯಲ್ಲಿರುವ ಸ್ವಜಾತಿಯ ನಾಯಕರ ಸೆಳೆತ. ಗಂಗಾವತಿಯಲ್ಲಿ ಮನೆ ಮಾಡಿ ಜನರಿಗೆ ಭರವಸೆ ಮೂಡಿಸುವಲ್ಲಿ ಯಶಸ್ವಿ. ಅದು ಭೋಗ್ಯಕ್ಕೆ ಹಾಕೊಂಡಿರೋದು ಮನೆ, ಪರ್ಚೇಸ್ ಮಾಡಿರೋದಲ್ಲ. ಬಳ್ಳಾರಿಯಂತೆ ಗಂಗಾವತಿಯನ್ನು ಅಭಿವೃದ್ಧಿಪಡಿಸುವ ಭರವಸೆ. ಮೈನಸ್ಸು ವಲಸಿಗರು ಅನ್ನೋದು ವಿರೋಧ ಪಕ್ಷಗಳಿಗೆ ಅಸ್ತ್ರ. ಅವರಿಗೆ ಬಳ್ಳಾರಿ ಗಾಳಿ ಒಂದು ಸ್ವಲ್ಪ ಬೀಸಬೇಕು ಅಂತ ಗಂಗಾವತಿಯನ್ನು ಮಾಡ್ಕೊಂಡಿದ್ದಾರಷ್ಟೇ. ರೆಡ್ಡಿ ಮೇಲಿರುವ ಅಕ್ರಮ ಗಣಿಗಾರಿಕೆ ಆರೋಪ. ಅವ್ರು ಹೇಳ್ತಾ ನಾನೇನು ಮಾಡಿಲ್ಲ ಅಂತ ಸಂತೋಷ್ ಹೆಗಡೆ ಅವ್ರ ರಿಪೋರ್ಟ್ ಏನು ಕಡಿಮೆ ಹೇಳ್ತದ? ಎಮ್ ಎಲ್ ಎ ಆಗಿದ್ದಾಗ ಗಂಗಾವತಿಯನ್ನು ಅಭಿವೃದ್ಧಿಪಡಿಸಿದಂಥ ಕೀರ್ತಿ ಇಕ್ಬಾಲ ಅನ್ಸಾರಿ ಅವರಿಗಿದೆ. ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ, ಸಿದ್ದರಾಮಯ್ಯನವರ ಅಭ್ಯರ್ಥಿ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯ. ಜನಸಾಮಾನ್ಯರನ್ನು ಗುರುತಿಸಿ ಮಾತನಾಡಿಸುವ ಕಲೆ. ಸಿಂಪಲ್ ಮ್ಯಾನ್ ಇಕ್ಬಾಲ್ ಅನ್ಸಾರಿ. ಕುರುಬ ಜಾತಿ ಮತಗಳ ಬೆಂಬಲ, ಸಿದ್ದರಾಮಯ್ಯನವರ ಜೊತೆಗಿನ ಆಪ್ತತೆ. ಸಕಾಲಕ್ಕೆ ಕಾರ್ಯಕರ್ತರ ಕೈಗೆ ಸಿಗೋದಿಲ್ಲ, ಎಲ್ಲಿರ್ತಾರೆ ಶಾಸಕರು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಜನ. ಹಿರಿಯ ರಾಜಕಾರಣಿಗಳ ಬಗ್ಗೆ ನಾಲಿಗೆ ಹರಿಬಿಡ್ತಾರೆ, ಬಾಯ್ಗೆ ಬಂದಂಗೆ ಮಾತಾಡ್ತಾರೆ ಅನ್ನೋದು ಮೈನಸ್ ಪಾಯಿಂಟ್. ಸ್ವಜಾತಿ ಕಾರ್ಯಕರ್ತರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ, ಸ್ವಧರ್ಮ ಕಾರ್ಯಕರ್ತರಿಗೆ ಅಂತ ಮೋಸ್ಟ್ ಇಂಪಾರ್ಟೆಂಟ್. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.